ನಮಸ್ತೆ ಫ್ರೆಂಡ್ಸ್, ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ಕುರುಬರ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ಇದರ ವತಿಯಿಂದ ಇವತ್ತೇನು ಬಹಳ ವಿಶೇಷವಾಗಿ ಈ ಒಂದು ಸಮುದಾಯದ ಎಲ್ಲ 13 ಗ್ರಂಥಗಳ ಮುಖಾಂತರ ಸಂಪೂರ್ಣ ಕುರುಬರ ಸಾಂಸ್ಕೃತಿಕ ದರ್ಶನ ಮಾಲಿಕೆ ಏನಿವತ್ತ ಬಿಡುಗಡೆ ಆಯಿತು. ಈ ಬಿಡುಗಡೆ ಮಾಡ್ಲಿಕ್ಕೆ ಬಂದಂತ ಹಾಗೂ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತ ಪರಂಪೂಜ್ಯ ಶ್ರೀ 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 ಈಶ್ವರಾನಂದ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ವಿಶೇಷವಾಗಿ ಈ ಒಂದು ಸಂಸ್ಕೃತಿಗ ದರ್ಶನ ಮಾಲಿಕೆ ಬಿಡುಗಡೆ ಮಾಡಿದಂತ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ಸಮುದಾಯದ ಹಿರಿಯರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೇ ಹಾಗೂ ವಿಶೇಷವಾಗಿ ಈ ಒಂದು ಸಾಂಸ್ಕೃತಿಕ ಪರಿಷತ್ ಅಧ್ಯಕ್ಷರು ಹಾಗೂ ಕಾಳಜಿ ವಹಿಸಿ ಇಷ್ಟೊಂದು ಲೆವೆಲ್ಗೆ ತಂದಂತ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು HM ರೇವಣ್ಣ ಸಾಹೇಬ್ರೆ ಈಗ ತಾನೇ ಮಾತಾಡಿ ತಮ್ಮದೇ ಧಾಟಿಯಲ್ಲಿ ಒಳ್ಳೆ ರೀತಿಯಿಂದ ಹೇಳಿದಂತ ಹಿರಿಯ ವಿದ್ವಾಂಸರು ಡಾಕ್ಟರ್ ಹಂಪ ನಾಗರಾಜ ಅಯ್ಯನವರೇ ಹಾಗೂ ವೇದಿಕೆ ಮೇಲೆ ಕುಂತ ಮುಖ್ಯ ಅತಿಥಿಗಳಾಗಿ ಬಂದಂತ ಮಂತ್ರಿಗಳು ಶಿವಳ್ಳಿ ಅವರೇ, MTV ನಾಗರಾಜ್ ಅವರೇ ಹಾಗೂ ಶಾಸಕರ ಮಿತ್ರರಾದ ಬೈತಿ ಬಸವರಾಜ್ ಅವರೇ, ಮಾಜಿ ಶಾಸಕರಾದ ಸೋಮಶೇಖರ್ ಅವರೇ, ಹುಲಿ ನಾಯಕರೇ, ನಮ್ಮ ರಾಮಚಂದ್ರ ಅವರೇ, BK ರವಿ ಅವರೇ, ಚಿಕ್ಕಣ್ಣ ಅವರೇ ಮತ್ತೆ ಎಲ್ಲ ವಿಶೇಷವಾಗಿ ಈ 13 ಗ್ರಂಥ ಬರಿಬೇಕಾಯ್ತು ಅಂದ್ರೆ ಲೇಖರು ಬೇಕು. ಆ ಲೇಖಕರಿಗೆ ನನ್ನ ಪರವಾಗಿ ತಮ್ಮ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಮತ್ತೆ ನಮ್ಮ ಪತ್ರಕರ್ತರ ಸ್ನೇಹಿತರೆ, ನಿಜಕ್ಕೂ ನನಗೂ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಚಿಕ್ಕಣ್ಣವ್ರು ಮಾತಾಡುವಾಗ ಹೇಳಿದ್ರು, ಸುಮಾರು 10 ವರ್ಷದ ಶ್ರಮ, ಒಂದು ಸಮುದಾಯದ ಒಂದು ಹಿಸ್ಟ್ರಿ ಎಲ್ಲಾ ರೀತಿಯಿಂದ ಸುಮಾರು 13 ಪುಸ್ತಕಗಳು, ಅದರಲ್ಲಿ 10 ಬೇರೆ 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 ಸಬ್ಜೆಕ್ಟ್ಗಳು ತಗೊಂಡು ಇವತ್ತ ಅದರದೇ ಆದಂತ ಒಂದು ದಾಖಲೆ ಮುಖಾಂತರ ಇವತ್ತ ಬಿಡುಗಡೆ ಆಗಿದಲ್ಲ, ಇವತ್ತು ನಿಜಕ್ಕೂ ಇದು ಬಹಳ ಬಹಳ ಒಂದು ಸಂತೋಷ. ಮತ್ತೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವೆಲ್ಲ ಮಾತಾಡ್ಕೋತೀವಿ ಈ ಸಮುದಾಯ, ವಿಶೇಷವಾಗಿ ಕುರುಬ ಸಮುದಾಯ ಬಹಳ ಸ್ವಾಭಿಮಾನ ಸಮುದಾಯ, ಕೇಳೋದಕ್ಕಿಂತ ಹೆಚ್ಚು ಕೊಡೋದೇ ಸಮುದಾಯ. ಅದು ನಾನು ಯಾವಾಗ ಹೇಳ್ತಾ ಇರ್ತೇನೆ, ಎಲ್ಲಾರು ಹೋಗಿ ನಿಂದಿರ್ಬೇಕಂದ್ರೆ ನಮಗಾಗಲ್ಲ, ಎಲ್ಲರಿಗೆ ಅಷ್ಟೇ. ಹಾಗಾಗಿ ಇಂಥ ಒಂದು ಹಿಸ್ಟ್ರಿ ಹೇಳಿದ್ರಲ್ಲ, ಸಾವಿರಾರಲ್ಲ, ಜಗತ್ ಯಾವತ್ತು ಹುಟ್ಟಿದೆ ಅವತ್ತೇ ಹಿಡಿದ ಹಿಸ್ಟ್ರಿ ಇದೆ ಈ ಸಮುದಾಯದು. ಜಗತ್ ಯಾವತ್ತು ಹುಟ್ಟಿದೆ ಅಷ್ಟೇ ಅಲ್ಲ, ನಾನು ಸುಮಾರು 20 ವರ್ಷ ಹಿಡಿದು ಕ್ರಿಶ್ಚಿಯನ್ ಸಮುದಾಯದ ಒಂದು ಏನು ಕ್ರಿಸ್ಮಸ್ ಬರ್ತದ ಅವತ್ತು ಚರ್ಚಲ್ಲಿ ಹೋಗಿ ಕೂಡ್ತೇನೆ ನಾನು 25th December. 20 ವರ್ಷ ಹಿಡಿದು ಅಲ್ಲಿ ಫಾದರ್ ಏನು ಅವರು ಓದ್ತಾ ಇರ್ತಾರಲ್ಲ ದೈವ ಸಂದೇಶ, ಆ 2-3 ತಾಸಲ್ಲಿ ಒಂದು 20 ಸಲ ಕುರುಬರ ಹೆಸರು ತಗೋತಾರ. ಅಂದ್ರೆ
ಈ ಸಮುದಾಯ ಬರೇ ಇಲ್ಲೇ ಇಲ್ಲ, ಕರ್ನಾಟಕ ಇಂಡಿಯಾ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋ ಈ ಸಮುದಾಯ. ಜೆರೂಸಲೇಮ್ ಅಲ್ಲಿ, ಬೆತ್ಲೆಮ್ ಅಲ್ಲಿ ಯೇಸು ಕ್ರಿಸ್ತ ದೇವರು ಹುಟ್ಟಿದ್ದು ದೇವದೂತರು ಯಾರಿಗಾರ ಹೇಳಿದ್ರೆ ಅದು ಕುರುಬರಿಗೆ ಹೇಳಿದ್ದು. ಅಷ್ಟೇ ನಿಯತ್ತಾಗಿ ಈ ಜನಾಂಗ ಆ ದೇವರಿಗೆ ಪರಿಚಯ ಮಾಡಿಕೊಟ್ಟಿದ್ದಂಥವ್ರು ಇವರೇ. ಇಷ್ಟೊಂದು ಶಕ್ತಿ ಯುತ ಇದು ಇಲ್ಲಿ ಹುಟ್ಟಿದೆ ಎಂಬ ನಿಟ್ಟಿನಲ್ಲಿ ದೇವದೂತರು ಕುರುಬರಿಗೆ ಹೇಳಿದ್ದರು. ಹಾಗಾಗಿ ಇಂಥ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಅದೇ ರೀತಿ ನಮ್ಮಲ್ಲಿ ಇವತ್ತ ಈಗ ತಾನೇ ಹಂಪಣ್ಣವ್ರು ಮಾತಾಡೋ ಹೇಳಿದ್ರು, ಕಾಳಿದಾಸರು, ಕನಕದಾಸರು, ಸಂಗೊಳ್ಳಿ ರಾಯಣ್ಣವರು, ಇವತ್ತು ಇವರೆಲ್ಲ ನಮಗೊಂದು ದೊಡ್ಡ ಆಸ್ತಿ ಇದ್ದಂಗೆ. ಹಾಗಾಗಿ ಇವತ್ತ ಕುರುಬ ಅಂದ ತಕ್ಷಣ ನಾವು ಕುರಿಗಳು ಕಾಯಿಲೆ ಹಿಡ್ಕೊಂಡು ಇಲ್ಲಿವರೆಗೆ ಒಂದು ಅಲೆಮಾರಿ ಇದರಲ್ಲಿ ನಾವು ಕಾಣ್ತೀವಿ. ಬೇರೆ ಬೇರೆ ಯಾವ ಸ್ಟೇಜ್ ಬೇಕು ತಗೋರಿ, ಆ ಸ್ಟೇಜ್ ದಾಗ ನಮ್ಮೂರಿ ಆಫೀಸರ್ ಬೇಕು ತಗೋರಿ, ಲೀಡರ್ಗಳು ಬೇಕು ತಗೋರಿ, ಎಲ್ಲರ ಹೋಗಿ ಕುರಿ ಕಾಯ್ಕೋತ ಹೋಗಿದ್ರು. ಇವತ್ತಿಗೂ ಸಾವಿರಾರು ಜನ ಇನ್ನ ಕುರಿ ಕಾಯೋರೇ ಇದೆ. ಹಂಗಾಗಿ ಇವತ್ತ ನಮ್ಮ ಭಾಗದಲ್ಲಿ ಇವತ್ತ ಲಕ್ಷ್ಮೀ ಪುತ್ರ ಅಂತಂದ್ರೆ ಯಾರು ಅಂತಂದ್ರೆ ಕುರುಬರಿಗೆ ಅಂತಾರ ನಮ್ ಕಡೆ ಲಕ್ಷ್ಮೀ ಪುತ್ರ. ಅದು ಲಕ್ಷ್ಮೀನೂ ನಂಬಲೇ ಇದೆ, ನಾವೆಲ್ಲೋ ಒಂದ್ ಕಡೆ ನಾವು ಮರಿತಾ ಇದೀವಿ ಅದು. ಯಾಕಂದ್ರೆ ಇವತ್ತು ನಮ್ ಸಂಪತ್ತು ಯಾವುದು? ಕುರಿ. ಇವತ್ತು ಬ್ಯಾಂಕ್ ಅಲ್ಲಿ ಹೋಗಿ ನಾವು 5,000 ರೂಪಾಯಿ ಇಟ್ರ ಎಷ್ಟು ವರ್ಷ ಡಬಲ್ ಆಗುತ್ತೆ? 7 ವರ್ಷ ಬೇಕು. ಅದೇ ನಾವು ಒಂದು ಕುರಿ ನಮ್ಮ ಸ್ನೇಹಿತ ತಗೊಂಡ್ಬಂದಿದ್ದಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕುರಿ ಕೊಡಾಕ, ಒಂದು ಕುರಿ ನಾವು ಒಯ್ದು ನಾಳೆ ಖರೀದಿ ಮಾಡಿ ಇಟ್ಟಿದ್ರೆ ಎಷ್ಟು ವರ್ಷ ಡಬಲ್ ಆಗುತ್ತೆ? 1 ವರ್ಷಕ್ಕೆ. ಮತ್ ಇಂತ ದೊಡ್ಡ ಬಿಸ್ನೆಸ್ ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವಿ? ನಾವು ಲೆಕ್ಕ ಹಾಕ್ಬೇಕು. ನಮ್ಮ ಸ್ನೇಹಿತರೆಲ್ಲ ಬಹಳಷ್ಟೆಲ್ಲ ನನ್ ಕೇಳ್ತಾರ, ಏನಣ್ಣ ನೀನು ನಾವೆಲ್ಲ ಇಂಜಿನಿಯರ್ ಡಾಕ್ಟರ್ ಎಲ್ಲ ಮಾಡಿದೀವಿ, ನೀ ಏನು ಕುರಿ ಕಾಯ್ಬೇಕಂತ ಹೇಳ್ತೀಯ ಅಂತಾರ. ನಾನೆ ಹಂಗಲ್ರಪ್ಪ, ಇದು ನಮ್ ಕಸುಬು. ಇವತ್ತ ನಮ್ಮಲ್ಲಿ ಇರೋದೇ ಲಕ್ಷ್ಮಿ ಇಲ್ಲೇ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ನೀವು ಮುಂದಿನ ದಿನಗಳಲ್ಲಿ ನೀವು ಅವ್ರಂತಾರ ಹೆಂಗ ನಾವು ಯಾರು ಹೋಗಿ ಹುಡುಗಿ ಕೇಳಕ್ ಹೋದೆವು ಕುರಿ ಕಾಯಿಲೆ ಅಂತ ಅಂದ್ರೆ ನಮ್ಗೆ ಯಾರು ಹೇಳ್ಕೊಡ್ತಾರ ಅಂತಾರ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವೊಂದು ಕೆಲಸ ಮಾಡಿ ದೊಡ್ಡ ಒಳ್ಳೆ ರೀತಿಯಲ್ಲಿ ಫಾರಮು ಕುರಿ ಫಾರಂ ಹಾಕ್ರಿ. ಎಲ್ಲರ ಹೋಗಿ ಕೇಳಕ್ ಹೋದ್ರೆ ನಾ ಶಿಪ್ ಅಂಡ್ ಗೋಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ ನಮ್ ಕಸುಬ್ನಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಲಕ್ಷ್ಮಿ ಇದೆ. ಇವತ್ತು ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಇದಕ್ಕೆ ಬೆಳೆಸಬೇಕಾಗಿದೆ. ಹಾಗಾಗಿ ವಿಶೇಷವಾಗಿ ನನಗೆ ಮಟ್ಟಿಗೆ 13 ಗ್ರಂಥಗಳು ಓದಬೇಕಾಯ್ತಾರೆ, ಏಳು ದಿನ ಆಗ್ತೋ ಗೊತ್ತಿಲ್ಲ. ನಿಜಕ್ಕೂ ನಮ್ಮ ಲೇಖಕರಿಗೆ ಬಹಳ ಧನ್ಯವಾದ ಹೇಳ್ಬೇಕು ನಾವು ನಿಜಕ್ಕೂ. ಯಾಕಂದ್ರೆ ನಾವು ಎಲ್ಲರ ಈ ಬೀರಪ್ಪ ಒಂದು ಅವು ಇವು ನಾವು ಇತಿಹಾಸ ಹುಡುಕ್ಬೇಕಾಯ್ತಂದ್ರೆ ಒಂದು 4 ಪೇಜ್ ಸಿಗಲ್ಲ ಅಂತಾವ್ ನಮ್ಗೆ. ಹಂಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬರೆದಿದ್ರಲ್ಲ, ನಿಜಕ್ಕೂ ನನ್ನ ಪರವಾಗಿ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿ, ಮತ್ತ ಈ ಒಂದು ಸಮಾಜ ಇವತ್ತ ಎಲ್ಲಿದೆ, ಹೇಗಿದೆ, ಏನು ಎಂಬ ನಿಟ್ಟಿನಲ್ಲಿ ಎಲ್ಲಾ ರೀತಿಯಿಂದ ಏನು ಈ ಗ್ರಂಥಗಳ ಮುಖಾಂತರ ರೇವಣ್ಣ ಸಾಹೇಬರು ಮತ್ತೆ ಅವ್ರದೆಲ್ಲ ಟೀಮು ಇವತ್ತ ಏನು ಬಿಡುಗಡೆ ಮಾಡಿದೆ, ನಿಜಕ್ಕೂ ನಾನು ಸಂತೋಷ ಆಗಿ ನನಗನ್ಸ ಮಟ್ಟಿಗೆ ನಾವು ಇದು ಪ್ರಚಾರ ಮಾಡ್ಬೇಕಾಯ್ತದೆ. ಯಾಕಂದ್ರೆ ಖರೀದಿ ರೊಕ್ಕ ಕೊಟ್ಟು ತಗೊಂಡ್ರೆ ಪ್ರಚಾರ ಆಗುತ್ತೆ. ಅದಕ್ಕೆ ಇವತ್ತೇ 1 ಲಕ್ಷ ರೂಪಾಯಿ ತನ ನಾನೇನಲ್ಲ ಬುಕ್ ತಗೋತೀನಿ, ಮತ್ತೆ ಮುಂದಿನ ದಿನಗಳಲ್ಲಿ ಇದು ಕಳಿಸ್ತೀನಿ ಎಂಬ ನಿಟ್ಟಿನಲ್ಲಿ ಹೇಳಿ ಇವತ್ತ ನಮಗೂ ಇಲ್ಲಿ ಕರೆಸಿ ಇದರಲ್ಲಿ ಭಾಗವಹಿಸಲಕ ಅವಕಾಶ ಕೊಟ್ಟಿನ ಕಣ್ಣಿನ ಎಲ್ಲರಿಗೆ ನನ್ನ ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಮಾನ್ಯ ಸಚಿವರಾದ ಶ್ರೀ ಬಂಡೆಪ್ಪ ಕಾಶೆಂಪೂರ್ ಅವ್ರಿಗೆ ವಂದನೆಗಳು.